ಹಾಯ್ ಫ್ರೆಂಡ್ಸ್, ಇದು ಐ ಎಸ್ ಕನ್ನಡ ವಾಹಿನಿ ಭಾಗ 87 PSI ಗೈಡ್. ಇದರ ಒಂದು ಸರಣಿ ಮುಂದುವರಿತಾ ಇದೆ. ಇಂದಿನ ಭೂಗೋಳದ ಪ್ರಶ್ನೆ ಈ ರೀತಿಯಾಗಿದೆ. ಕೇರಳದಲ್ಲಿ ಯಾವ ಖನಿಜದ ಅದಿರು ಹೇರಳವಾಗಿ ದೊರೆಯುತ್ತದೆ ಅಂತ ಕೇಳಿದ್ದೀವಿ. ಅಂದರೆ ಮಿನರಲ್ ಯಾವುದು ಹೆಚ್ಚಾಗಿ ದೊರೆಯುತ್ತೆ ಕೇರಳದಲ್ಲಿ ಅಂತೇಳಿ. ಅಲ್ಯೂಮಿನಿಯಂ, ಅಬ್ರಕ, ಯುರೇನಿಯಂ ಮತ್ತು ಥೋರಿಯಂ ಅಂತ ಕೊಟ್ಟಿದ್ದೀವಿ. ಭಾರತದ ದಕ್ಷಿಣದಲ್ಲಿರುವಂತಹ ಕೇರಳ ಅತ್ಯಂತ ಚಿಕ್ಕ ರಾಜ್ಯ. ಅದರಂತೆ ಹೆಚ್ಚು ಕಾಡು ಪ್ರದೇಶಗಳನ್ನು ಹೊಂದಿದೆ. ಜೊತೆಗೆ ಔದ್ಯೋಗಿಕವಾಗಿ ಅಂದರೆ ಕೈಗಾರಿಕೆಯ ದೃಷ್ಟಿಯಿಂದ ಅಷ್ಟು ಮುಂದುವರೆದಿಲ್ಲ, ಆದರೆ ಶಿಕ್ಷಣ ಉಳಿದ ದೃಷ್ಟಿಗಳಿಂದ ತುಂಬ ಮುಂದುವರೆದಂಥ ರಾಜ್ಯ. ಇಲ್ಲಿ ಯಾವ ಒಂದು ತುಂಬ ಉಪಯುಕ್ತವಾದದ್ದು ಮತ್ತು ಬೆಲೆ ಬಾಳುವಂಥ ಅದಿರು ದೊರೆಯುತ್ತದೆ ಅಂತ ಕೇಳಿದ್ದೀವಿ. ಅಲ್ಯೂಮಿನಿಯಮ್ಮು ಅಷ್ಟು ಸಿಗಲ್ಲ. ಅಲ್ಯೂಮಿನಿಯಮ್ ಸಾಮಾನ್ಯವಾಗಿ ಸಿಗುವಂಥದ್ದು ಒಡಿಶಾ ಮತ್ತು ಜಾರ್ಖಂಡ್ ಈ ಪ್ರದೇಶಗಳಿಗೆ ಸೀಮಿತವಾಗಿದೆ. ಅದೇ ರೀತಿ ಅಬ್ರಕ ಮಧ್ಯಪ್ರದೇಶ, ಛತ್ತೀಸ್ಗಢ ಈ ರಾಜ್ಯಗಳಿಗೆ ಹೆಚ್ಚಾಗಿ ಸೀಮಿತವಾಗಿದೆ. ಇನ್ನು ಯುರೇನಿಯಂ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಸಿಗ್ತಾ ಇಲ್ಲ, ಅಂದರೆ ನಾವು ತಿಳ್ಕೊಂಡಷ್ಟೆಲ್ಲೂ ಹೆಚ್ಚು ಸಿಗ್ತಾ ಇಲ್ಲ. ಯಾವುದು ಯುರೇನಿಯಂ ಕೇವಲ ಜಾರ್ಖಂಡ್ ಮತ್ತು ಬಿಹಾರದ ಕೆಲವೊಂದು ಪ್ರದೇಶಗಳಲ್ಲಿ ಮತ್ತು ಆಂಧ್ರಪ್ರದೇಶದಲ್ಲಿ ಕೆಲವಷ್ಟು ಸಣ್ಣ ಪ್ರಮಾಣದಲ್ಲಿ ಸಿಗುತ್ತೆ, ವಿನಃ ಹೇರಳವಾಗಿ ಸಿಗಲ್ಲ. ಇನ್ನು ಕೊನೆಯದಾಗಿ ಥೋರಿಯಂ ಹೇಳುವಂಥದ್ದು, ಅಂದರೆ ಈ ಥೋರಿಯಂ ಹೇಳುವಂಥದ್ದು ಅಣು ವಿದ್ಯುತ್ ಉತ್ಪಾದನೆಯಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ಭವಿಷ್ಯದಲ್ಲಿ ವಹಿಸುತ್ತೆ ಅಂತ ಹೇಳ್ತೀವಿ. ಸೊ ಆ ಥೋರಿಯಂ ಹೇಳುವಂಥದ್ದು, ಅದರ ಒಂದು ಅದಿರು ಮೊನೋಸೈಟ್ ಅಂತ ಕರೀತಾರೆ. ಥೋರಿಯಮ್ಮಿನ ಅದಿರು ಮೊನೋಸೈಟ್. ಆ ಮೊನೋಸೈಟ್ ಹೇಳುವಂಥದ್ದು ಕೇರಳದ ಕರಾವಳಿ ಭಾಗದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುತ್ತೆ. ಅಂದರೆ ಸಾಮಾನ್ಯ ನಾವು ಈ ಕರ್ನಾಟಕದ ದಕ್ಷಿಣದ ಕರಾವಳಿ, ಅಂದರೆ ಕರಾವಳಿಯ ದಕ್ಷಿಣ ಭಾಗ, ಅದೇ ರೀತಿ ಕೇರಳ ಹಾಗೂ ತಮಿಳುನಾಡಿನ ಕನ್ಯಾಕುಮಾರಿ ಮತ್ತು ರಾಮೇಶ್ವರಂ ಪ್ರದೇಶ, ಅಂದರೆ ಕರಾವಳಿ ಅಂದರೆ ಈ ಸಮುದ್ರಕ್ಕೆ ಹೊಂದಿಕೊಂಡಿರುವಂತಹ ಮರಳು ರಾಶಿಯಲ್ಲಿ ತುಂಬ ಹೇರಳವಾಗಿ ದೊರೆಯುತ್ತೆ ಅಂತೇಳಿ ಹೇಳಿದ್ದೀವಿ. ಯಾವುದು ಥೋರಿಯಂ. ಇದನ್ನು ನಾವು U-233 ಅಂತೇಳಿ ಕರೀತಾರೆ. ಸಾಮಾನ್ಯವಾಗಿ ಈ ಅಣು ಒಪ್ಪಂದದಲ್ಲಿ, ಅಂದರೆ ಅಮೆರಿಕಾ ಸಂಯುಕ್ತ ಸಂಸ್ಥಾನ ಮತ್ತು ಭಾರತ ಒಂದು ಅಣು ಒಪ್ಪಂದವನ್ನು ಮಾಡಿಕೊಂಡಿದೆ, ಅದರಲ್ಲಿ 1-2-3 ಹೇಳುವಂಥ ಒಂದು ಅಣು ಒಪ್ಪಂದ ಬರುತ್ತೆ. ಈ 1-2-3 ಅಣು ಒಪ್ಪಂದದ ಅಡಿಯಲ್ಲಿ ಭಾರತಕ್ಕೆ ಅಮೆರಿಕ ಕೆಲವೊಂದು ತಂತ್ರಜ್ಞಾನವನ್ನು ವರ್ಗಾವಣೆ ಮಾಡಲು ಒಪ್ಪಿಕೊಂಡಿದೆ. ಈ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಹೇಳ್ತೀವಿ. ಯಾವುದು ಥೋರಿಯಂ ಹೇಳುವಂಥದ್ದು, ಮೊನೋಸೈಟ್ ಹೇಳುವಂಥದ್ದು. ಜಗತ್ತಿನ ಸುಮಾರು 30% ಅದಿರು ಥೋರಿಯಂ ಅದಿರು ಅಥವಾ ಮೊನೋಸೈಟ್ ಭಾರತದಲ್ಲೇ ಇದೆ ಅಂತ ಹೇಳುವಂಥ ಒಂದು ನಿಕ್ಷೇಪ ಕಂಡುಹಿಡಿಯಲಾಗಿದೆ, ಅಂಶವನ್ನು ಕಂಡುಹಿಡಿಯಲಾಗಿದೆ. ಸೊ ಹೀಗಾಗಿ ಮುಂದೆ ಅದಕ್ಕೆ ತುಂಬ ಭವಿಷ್ಯವಿರುವಂಥ ಒಂದು ಅದಿರು ಅಂತೇಳಿ ಹೇಳ್ತಾರೆ. ಅದೇ ರೀತಿ ಇತ್ತೀಚೆಗೆ ವಿಶ್ವಸಂಸ್ಥೆ ಭಾರತಕ್ಕೆ ಹಿಂದೂ ಮಹಾಸಾಗರದಲ್ಲಿ ಈ ಸಾಗರದ ತಟದಲ್ಲಿ ಅಥವಾ ತಳದಲ್ಲಿ ಗಣಿಗಾರಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದೆ. ಇದು ಒಂದು ಹೊಸ ಭಾವನೆ ಅಥವಾ ಹೊಸ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಈ ಎಲ್ಲ ದೃಷ್ಟಿಗಳನ್ನು ನೋಡಿದಾಗ ಈ ಭಾರತಕ್ಕೆ ಈ ಒಂದು ಅಂಶದಲ್ಲಿ ಸಾಕಷ್ಟು ಭವಿಷ್ಯವಿದೆ ಅಂತ ಹೇಳ್ತಾ ಮುಂದಿನ ಭೇಟಿ ಸರಣಿಯೊಂದಿಗೆ ಭೇಟಿಯಾಗ್ತೀನಿ. ಮಿತ್ರರೇ, ಇನ್ನೊಂದು ವಿಷಯ, ಸದ್ಯದಲ್ಲೇ ನಾವು IAS ಮತ್ತು KSಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನು ವಾರದಲ್ಲಿ ಬಿಡ್ತಾ ಇದ್ದೀವಿ. ಸಂಪೂರ್ಣವಾಗಿ IAS ಮತ್ತು KS ಎಕ್ಸಾಮ್ಗಳಿಗೆ ಇರುತ್ತೆ. ಸದ್ಯದಲ್ಲೇ ಅದರ ಬಗ್ಗೆ ವಿವರವಾದ ಅಂಶವನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.